ಸಾಮಾನ್ಯವಾಗಿ ಈ ವಿ ಐ ಪಿ ಕೇಸ್ಗಳೆಲ್ಲ ಏನಾಗ್ಬಿಡುತ್ತೆ ಅಂದ್ರೆ 100% ಕೇಸ್ಗಳು ಹಳ್ಳ ಹಿಡಿದೋಗುತ್ತೆ, ನಮಗ್ ಗೊತ್ತಿರೋ ಹಾಗೆ ನಿಮಗ್ ಗೊತ್ತಿರೋ ಹಾಗೆ. ಸೊ ಈ ಕೇಸ್ ಮೇಲೆ ನಂಬಿಕೆ ಬರೋ ತರ ಪೊಲೀಸ್ನವ್ರು ನಡ್ಕೊಳ್ತಾ ಇದಾರೆ ಅನ್ನುವಂಥದ್ದು ಈ ಬಗ್ಗೆ ಹೇಳೋದು. ಮೇಡಮ್, ಈಗ ನೀವು ಹೇಳೋದು ಕ್ವಶನ್ ಇಸ್ ವೆರಿ ಡಿಸ್ಟಿಂಗ್ ಇದೆ, ಹೈಪೊಥೆಟಿಕಲ್ ಕ್ವಶನ್ ಇದೆ. ಹೌದು, ಹಾಗೆ ನಡ್ಕೊಳ್ತಾರ ಅನ್ನೋದ್ರೆ ನಡ್ಕೊಂಡೇ ನಡ್ಕೊಳ್ತಾರೆ ಮೇಡಮ್ ಈ ಕೇಸಲ್ಲಿ. ಯಾಕಂದರೆ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಲೈಕ್ ಗಿರೀಶ್ ಆ್ಯಂಡ್ ಮಿಸ್ಟರ್ ಇವರು ಯಾರಿದ್ದಾರಲ್ಲ, ಎ ಸಿ ಪಿ ವಿಜಯನಗರ್, ಇವರಿಬ್ಬರು ಅಟ್ ಒಂದು ಟ್ರಯಲ್ ಕಮ್ಸ್ ಅವರು ಬೇರೆ ಕೆಲಸ ಇರೋದಿಲ್ಲ, ಬೆಳಗ್ಗೆ ಸಾಯಂಕಾಲ ಹೋಗಿ ಅವರಿಗೆ ಟ್ಯೂಷನ್ ಮಾಡಿ 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 ಕಡೆಗೆ ಅವ್ರಿಗೆ ಇದು ಮಾಡ್ತಾರೆ ಮೇಡಮ್. ಓಕೆ ಸರ್, ಇನ್ನೊಂದು ಡೌಟು, ರೌಡಿ ಶೀಟರ್ ಬೀಳತ್ತಾ ಇಲ್ವಾ? ಅಯ್ಯೋ, ಯಾವ ಮೂಲಕ ಮೇಡಮ್ ಆ ರೌಡಿ ಶೀಟು? ರೌಡಿ ಶೀಟ್ ಈಸ್ ಎನ್ ಆಪ್ಷನಲ್, ಇಟ್ಸ್ ನಾಟ್ ಎ ಕ್ರಿಮಿನಲ್ ದಿಸ್ ಥಿಂಗ್. ಅವರು ಏನಪ್ಪ ನಾಳೆ ದಿವಸ ಪೊಲೀಸ್ ಅವರಿಗೆ ಕಷ್ಟ ಆಗುತ್ತೆ ಅಂತ ಹೇಳಿದೆ, ರೌಡಿ ಶೀಟ್ ಒಂದು ಓಪನ್ ಮಾಡ್ತಾರೆ. ಅಕಾರ್ಡಿಂಗ್ ಟು ದಿ ಪೊಲೀಸ್ ಮ್ಯಾನ್ಯುಯಲ್ 2 ಇದು ಹೌ ಟು ಓಪನ್ ಎ ರೌಡಿ ಶೀಟು ಅಂತೆಲ್ಲ. ಸಿನ್ಸ್ ದರ್ಶನ್ ಹ್ಯಾಸ್ ಕಮಿಟೆಡ್ ಇನ್ ಅಫೆನ್ಸ್ ಅಂಡರ್ ಸೆಕ್ಷನ್ 302, 365, ಅಪಾರ್ಟ್ ಫ್ರಮ್ ದಟ್ ಏನಾಗಿದೆ, ಅವನು ಯಾವುದೋ ಒಂದು ಫಾರೆಸ್ಟ್ ಆ್ಯಕ್ಟಲ್ಲಿ ಇದ್ದಾನೆ, ಅಲ್ಲೊಂದು ಅದೊಂದು, ತನ್ನ ಹೆಂಡತಿ ವಿಜಯಲಕ್ಷ್ಮಿಗೆ ಅಸಾಲ್ಟ್ ಮಾಡಿದ್ದು ಪೊಲೀಸ್ಗೆ, ಇದೆಲ್ಲ 5-6 ಕೇಸ್ಗಳಿದೆ. ಆ ಇದರಿಂದ ಈ ವಾಂಟೆಡ್ ಟು ಕೀಪಿಂಗ್ ಅಂಡರ್ ದಿಸ್ ಥಿಂಗ್ ಕ್ಲೋಸ್ ಆಗಿ ಅವನಿಗೆ ಮಾನಿಟರ್ ಮಾಡೋದಕ್ಕೆ ಒಂದು ರೌಡಿ ಶೀಟ್ ಓಪನ್ ಮಾಡ್ತಾರೆ. ಇಟ್ಸ್ ನಾಟ್ ಎ ಗ್ರೇಟ್ ದಿಸ್ ಥಿಂಗ್. ರೌಡಿ ಶೀಟ್ ಓಪನ್ ಮಾಡಿದಾಗ ಅದೇ ಗಲಾಟೆಗಳೆಲ್ಲ ಆಯಿತು ಅಂತ ಹೇಳ್ತಾರೆ, ಏಯ್ ಕರೆಯೋ ದರ್ಶನ್ಗೆ ಪೊಲೀಸ್ ಸ್ಟೇಷನ್ಗೆ ಅಂತ ಹೇಳ್ತಾರೆ. ಯಾರು ಬರ್ತಾರೆ? ಯಾರು ಬರೋದಿಲ್ಲ, ಸುಮ್ಮನೆ ರೌಡಿಗಳು ಅದು ಇದು ನೋಡ್ತಿದ್ರಲ್ಲ. ಈಗ ಈ ದರ್ಶನ್ ಒಂದು ಗ್ರೂಪಲ್ಲಿ ಎಲ್ಲ ದಿ ಆರ್ ನಾಟ್ ಆರ್ಡಿನರಿ ಪರ್ಸನ್, ದಿ ಆರ್ ಆಲ್ ಕ್ರಿಮಿನಲ್ಸ್ ಇದ್ದಂಗೆ ಇದ್ದಾರೆ ಎಲ್ಲರೂ. ನೀವು ನೋಡಿ, ನೀವು ಇದರಲ್ಲಿ ತೋರಿಸ್ತಾರೆ ಟಿ ವಿನಲ್ಲಿ, ಆಗ ಅವ್ರಿಗೆಲ್ಲ ನೋಡಿದ್ರೆ ಅದರಲ್ಲಿ ಅವರೆಲ್ಲ ದೇ ಆರ್ ಆಲ್ ರೌಡೀಸ್ ಇದ್ದಂಗೆ ಇರ್ತಾರೆ. ಅದು ದರ್ಶನ್ಗೆ ರೌಡಿ ಶೀಟ್ ಓಪನ್ ಮಾಡಿದ್ರೆ ಇಟ್ಸ್ ನಾಟ್ ಎ ಗ್ರೇಟ್ ಥಿಂಗ್, ಬಿಕಾಸ್ ಇದು ಮೊದಲೇ ಮಾಡಬೇಕಾಗಿತ್ತು, ಈಗ ಮಾಡ್ತಾ ಇದ್ದಾರೆ. ಈಗ ಚಾರ್ಜ್ ಶೀಟ್ ಪ್ಲೇಸ್ ಮಾಡಿದ ಮೇಲೆ ಹಿ ವಿಲ್ ಬಿ ಟ್ರೀಟೆಡ್ ಆ್ಯಸ್ ಎ ರೌಡಿ ಅಂತ ಹೇಳಿದೆ. ರೌಡಿ ಯಾವುದು, ವೆದರ್ ಹಿ ಬಿಲಾಂಗ್ಸ್ ಟು ಆರ್ ಆರ್ ನಗರ್, ಸೊ ಆರ್ ಆರ್ ನಗರ್ ಪೊಲೀಸ್ ಸ್ಟೇಷನಲ್ಲಿ ಒಂದು ರೌಡಿ ಶೀಟ್ ಓಪನ್ ಮಾಡಿದ್ದೆ, ಇವೊಂದು ಫೋಟೋ ಗೀಟೋ ಎಲ್ಲ ತೊಗೊಂಡಿದ್ದೆ, ಇದು ಮಾಡ್ತಾರೆ ಮೇಡಮ್. ಸರ್, ನಿಮ್ಮ ಒಂದು ಎಕ್ಸ್ಪೀರಿಯನ್ಸಲ್ಲಿ, ಬಿಕಾಸ್ ನೀವು ರಿಟೈರ್ಡ್ ಆಗಿನೇ ಈಗ ಆಲ್ರೆಡಿ 25 ಆಗಿದೆ ಅಂತ ಹೇಳಿದ್ರಿ, ಸೊ ಈ ರೀತಿಯಾದಂತಹ ಪ್ರಕರಣಗಳನ್ನು ನೋಡಿದ್ದೀರಾ, ಎಕ್ಸ್ಪೀರಿಯನ್ಸ್ ಆಗಿದೆಯಾ, ಯಾವ ರೀತಿಯಾಗಿ ಭೇದಿಸಿದ್ರೆ, ಒಂದು ಎಕ್ಸಾಂಪಲ್ ಕೊಡೋದಾದರೆ? ರೌಡಿಗಳು ಅಲ್ಲ, ಈ ರೀತಿಯಾದಂತಹ ಪ್ರಕರಣ ಈಗೇನು ದರ್ಶನ್ ಆಗಿದೆ ಪ್ರಕರಣ, ಸೊ ಈ ರೀತಿಯಾದಂತಹ ಪ್ರಕರಣಗಳನ್ನು ನೀವು ನಿಮ್ಮ ಎಕ್ಸ್ಪೀರಿಯನ್ಸಲ್ಲಿ ಕಲೆ ಹಾಕಿರೋದು, ಭೇದಿಸಿರೋದು, ಆ ಒಂದು ಎಕ್ಸಾಂಪಲ್. ಮೇಡಮ್, ಯು ಹ್ಯಾವ್ ಸೀನ್ ಲೈಕ್ ಬೇಲೂರು ಶ್ರೀನಿವಾಸ ಅಯ್ಯಂಗಾರ್ ಕೊಲೆ ಮೊಕದ್ದಮೆ ನೋಡಿದ್ದೀನಿ ನಾವು. ಏನು ಅದು, ಆಗ ನೀವೆಲ್ಲ ಹುಟ್ಟಿರಲಿಲ್ಲ ಬಿಡಿ, ಅದು ಇಟ್ ವಾಸ್ ಇನ್ 1958-59. ಆಗ ಮುನ್ಸ್ವಾಮಿ ಗೋವಿಂದ ಕೃಷ್ಣ ನಾನು ಮೂರು ಜನಕ್ಕೂ ಹ್ಯಾಂಗಿಂಗ್ ಆಯಿತು ಮೇಡಮ್ ಆಗ ಆ ಕೇಸಲ್ಲಿ. ಆಯಿತು ಬಿಡಿ, ಈಗ ಇದು ಈ ಕೇಸಲ್ಲಿ ಕನ್ವಿಕ್ಷನ್ ಆಗುತ್ತೆ, ಬಿಕಾಸ್ ನಾವು ವಿ ಆರ್ ಆಲ್ ಪೊಲೀಸ್ ಆಫೀಸರ್. ನಾವು ಪೊಲೀಸ್ ಆಫೀಸರ್ ಆಯಿತು ಅಂದರೆ ಈ ಹುಟ್ಟುಗುಣ ಸುಟ್ಟರೆ ಹೋಗೋದು ಅಂತ ಹೇಳಿದ್ದೆ. ನಮಗೆ ಗೊತ್ತಾಗುತ್ತೆ ಮೇಡಮ್, ನಮಗೆ ಗೊತ್ತಾಗುತ್ತೆ, ಬಿಕಾಸ್ ಸ್ಟಿಲ್ ವಿ ನೋ ದಿ ವಾಟ್ ಈಸ್ ಲಾ, ವಾಟ್ ಈಸ್ ದಿಸ್ ಥಿಂಗ್, ವಾಟ್ ಇಸ್ ದ ಬಿಹೇವಿಯರ್ ಆಫ್ ದಿ ಅಕ್ಯೂಸ್ ಪರ್ಸನ್, ವಾಟ್ ದಿ ಅಕ್ಯೂಸ್ ಪರ್ಸನ್ ಸರ್, ಹೌ ಮೆನಿ ದಿಸ್ ಥಿಂಗ್ ಎವಿಡೆನ್ಸಸ್ ದಟ್ ಹ್ಯಾಸ್ ಬಿನ್ ಕಲೆಕ್ಟೆಡ್ ಬೈ ದಿ ಪೊಲೀಸ್ ಆಫೀಸರ್ ಅಂತ ಹೇಳಿದ್ರು ನಮಗೆ ಗೊತ್ತಾಗುತ್ತೆ. ಸೊ ಆನ್ ದ ಬೇಸಿಸ್ ಆಫ್ ದಿಸ್ ಒನ್, ಆನ್ ದ ಬೇಸಿಸ್ ಆಫ್ ದ ರೀಡಿಂಗ್ ದಿ ನ್ಯೂಸ್ ಪೇಪರ್ಸ್ ಆರ್ ಟಿ ವಿ ದಿಸ್ ಥಿಂಗ್ ಆರ್ ದಿ ಪರ್ಸನ್ ದ ವಿ ಎನ್ಕ್ವೈರ್ ಆ್ಯಂಡ್ ಇಟ್ ಗೋಸ್ ಟು ಬಿ ಎ ಕನ್ವಿಕ್ಷನ್. ಸರ್, ಜನಗಳಿಗೆ, ನಮಗೆ, ಪ್ರತಿಯೊಬ್ಬರಿಗೂ ಕೂಡ ಒಂದು ಕ್ಯೂರಿಯಾಸಿಟಿ, ಒಂದು ಬಹುದೊಡ್ಡ ಪ್ರಶ್ನೆ ಏನಪ್ಪಾ ಅಂದರೆ, ಬೇಲ್ ಸಿಗುತ್ತಾ ಇಲ್ವಾ, ಬೇಲ್ ಸಿಗುತ್ತಾ ಇಲ್ವಾ? ಸೊ ಇದ್ರ ಬಗ್ಗೆ ಮೇಡಮ್, ಈಗ ಅದಕ್ಕೆ ಕ್ವಶನ್ ಈಸ್ ಸಿ ವಿ ನಾಗೇಶ್ ಈಸ್ ಅಪಿಯರಿಂಗ್ ಆಸ್ ಎ ಡಿಫೆನ್ಸ್ ಕೌನ್ಸಿಲ್ ಫಾರ್ ಇವ್ರಿಗೆ, ಯಾರಿಗೆ, ದರ್ಶನ್ಗೆ, ದರ್ಶನ್ಗೆ ಅದರಿಗೆ. ಈ ಕೇಸಲ್ಲಿ ದಿಸ್ ಈಸ್ ಎ ಕೇಸ್ ಫಾರ್ ಕಿಡ್ನಾಪಿಂಗ್ ಆ್ಯಂಡ್ ಮರ್ಡರ್. ದಿಸ್ ಇಸ್ ದ ಮೋಸ್ಟ್ ಸೀರಿಯಸ್ ಕೇಸ್ ವೇರ್ ಇನ್ ದ ಪನಿಷ್ಮೆಂಟ್ ಗೋಸ್ ಅಪ್ ಟು ಡೆತ್ ಸೆಂಟೆನ್ಸ್. ಡೆತ್ ಸೆಂಟೆನ್ಸ್ ಆರ್ ಲೈಫ್ ಇಂಪ್ರಿಸನ್ಮೆಂಟ್ ಫಾರ್ 20 ಹೋಗ್ಬೋದು. ಆದರೆ ಈ ಕೇಸಲ್ಲಿ ಯಾವಾಗ ನಮ್ಮ ಡಿಫೆನ್ಸ್ ಕೌನ್ಸಿಲರ್ ಇದು ಮಾಡಿದ್ರಾಗ ಇದು ಇಟ್ಕೋಸ್ಕೋವರ್ ಕನ್ವಿಕ್ಷನ್. ಸರ್, ಎಲ್ಲೋ ಒಂದು ಕಡೆ ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಯಾರು ಯಜಮಾನ್ರಿಲ್ವಾ, ಭಯ ಇಲ್ವಾ ಇವ್ರುಗಳಿಗೆ, ಅದಕ್ಕೆ ಈ ಥರ ಆಗ್ತಿದೆ? ಬಿಕಾಸ್ ಅಣ್ಣವರಿದ್ರು, ಅದಾದ ನಂತರ ವಿಷ್ಣುವರ್ಧನ್ ಅವರು ಇದ್ರು, ಅದಾದ ನಂತರ ಅಂಬರೀಷ್ ಅವರಿದ್ರು. ಸೊ ಈಗ ಯಾರು ಇಲ್ವೇನೋ ಆ ಥರ ಯಜಮಾನ್ರು, ಅದಕ್ಕೆ ಈ ಥರ ಆಗ್ತಿದೆಯೇನೋ, ಭಯ ಇಲ್ವೇನೋ ಅನ್ನುವಂಥದ್ದು. ಭಯ ಈತನಿಗಿಲ್ಲ, ಯಾರಿಗೆ, ದರ್ಶನ್ಗೆ ಇಲ್ಲ. ಯಾಕಂದರೆ ನಾವು ವಿ ಸಿ ದ ಆ್ಯಕ್ಷನ್ಸ್ ಆಫ್ ದಿಸ್ ಥಿಂಗ್ ಡಾಕ್ಟರ್ ರಾಜ್ಕುಮಾರ್ ಮತ್ತು ವಿಷ್ಣುವರ್ಧನ್ ಅಂಬರೀಷ್ ಅಣ್ಣ, ಹಾಂ, ಇವ್ರಿಗೆಲ್ಲ ನಾವು ನೋಡಿದ್ದೀವಿ ನಾವು. ಆದರೆ ಹತ್ತಿರದಿಂದನೂ ಸಹ ನಾವು ನೋಡಿದ್ದೀವಿ, ಮಾತಾಡ್ಸಿದ್ದೀವಿ ಎಲ್ಲ. ಎಷ್ಟೇ ಆದರೆ ಅವರು ಇಷ್ಟೆಲ್ಲ ಕ್ರುಯಾಲಿಟಿನಲ್ಲಿ ಇರಲಿಲ್ಲ. ಇವರು ಬಹಳ ಕ್ರುಯಲ್. ಒನ್ಸ್ ಈ ಟೇಕ್ಸ್ ದಿ ಡ್ರಿಂಕ್ಸ್ ಆಲ್ಕೋಹಾಲ್ ಅದು ಇದು ತಗೊಂಡ ಮೇಲೆ ಅವ್ರಿಗೆ ಈ ಬಿಕಮ್ಸ್ ಈ ನಾರ್ಮಲ್ ಆಗಿ ಹ್ಯೂಮನ್ ಬೀಯಿಂಗ್ ಏನು ಮಾಡ್ತಾನೆ ಅದನ್ನು ಮಾಡಲ್ಲ, ಬೇರೆ ರೀತಿಯಲ್ಲಿ ಅವರು ಹಿ ವಿಲ್ ಟೇಕ್ ಇಟ್ ಅಡ್ವಾಂಟೇಜ್. ಸರ್, ಫೈನಲಿ ಇಡೀ ಕನ್ನಡ ಚಿತ್ರರಂಗವೇ ತಲೆ ತಗ್ಗಿಸುವಂತಹ ಒಂದು ಕೃತ್ಯ ಘಟನೆ ಆರೋಪಿ ಸ್ಥಾನದಲ್ಲಿ ನಿಂತಿದ್ದಾರೆ ದರ್ಶನ್ ಅವರು. ಸೊ ಈ ಒಂದು ಪ್ರಕರಣವನ್ನು ಫೈನಲಿ ಕನ್ಕ್ಲೂಡ್ ಮಾಡೋದಾದರೆ,
ಇಲ್ಲ ಮೇಡಮ್, ಏನಕ್ಕಂತ ಹೇಳಿದ್ರೆ ಈಗ ನೀವು ಹೇಳೋದೆ ಒಂದು ಮಾತು ಕರೆಕ್ಟು. ಯಾಕಂದರೆ ಚಲನಚಿತ್ರ ಮಂಡಳಿ ಈಗ ತಲೆ ತಗ್ಗಿಸ್ಬೇಕಾಗಿದೆ. ಈಗ ಎಂಥ ಆ್ಯಕ್ಟ್ರಪ್ಪ ಇವ ದರ್ಶನ್, ಇವತ್ತೊಂದು ದಿವಸ ಸಾವಿರಾರು ಲಕ್ಷಾಂತರ ಜನ ಇದ್ದಾರೆ. ಒಂದು ದರ್ಶನ್ ಒಂದು ಫಿಲಮ್ ರಿಲೀಸ್ ಆಯಿತು ಅಂದರೆ 60-70 ಹಿಡಿದು ಒಂದೊಂದು ಕಟೌಟ್ಸ್ ಬರ್ತಾ ಇತ್ತು. ಆಗ ಒಂದೊಂದು ಹೂವಿನಾರ ಇಲ್ಲ ಅಂತ ಹೇಳಿದ್ರೆ 10,000-15,000 ಹೀಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ. ಈಗಲೂ ಮಾಡ್ತಾರೆ ರಿಲೀಸ್ ಆದರೆ, ಆದರೆ ಸಹ ಅಷ್ಟೊಂದು ಇದಾಗಲ್ಲ ಮೇಡಮ್. ಈಗ ಪ್ರಾಮುಖ್ಯತೆ ಅವನಿಗೆ ಸಿಗೋದಿಲ್ಲ. ಯಾಕಂದರೆ ಅವನ ಪ್ರಾಮುಖ್ಯತೆ ಸಿಗಬೇಕು ಅಂತ ಹೇಳಿದ್ರೆ ಕೇಸು ಅಕ್ವಿಟ್ ಆಗಬೇಕು, ನಂಬರ್ ಒನ್. ನಂಬರ್ ಟು, ಅವನು ಮತ್ತೆ ಜನಸಂಪರ್ಕ ಸಂಪಾದಿಸಬೇಕು, ಮತ್ತೆ ತನ್ನ ಬಿಹೇವಿಯರನ್ನೆಲ್ಲ ಬಿಡಬೇಕಾಗುತ್ತೆ. 4-5 ಪಾಯಿಂಟ್ಸ್ ಇದೆ, ಇದನ್ನು ಅವನು ಮಾಡೋದು ಬಹಳ ಕಷ್ಟ ಇದೆ ಈಗ. ಓಕೆ, ಇನ್ನು ದರ್ಶನ್ ಅವರಿಗೆ ಇರುವಂತಹ ಅಭಿಮಾನಿಗಳು ಕನ್ನಡ ಚಿತ್ರರಂಗದಲ್ಲಿ ಯಾರಿಗೂ ಇಲ್ಲ ಅನ್ನುವಂಥದ್ದು, ಅಷ್ಟು ಅಭಿಮಾನಿಗಳ ಬಳಗ ಇದೆ. ಸೊ ಇನ್ಸ್ಪಿರೇಷನ್ ಆಗಿರಬೇಕಾಗಿದ್ದವರು ಆರೋಪಿ ಸ್ಥಾನದಲ್ಲಿ ನಿಂತಿದ್ದಾರೆ, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಮೇಡಮ್, ನೋಡಿ, ಅವನಿಗೆ ರಾಜ್ಕುಮಾರು ಆಗಲಿ, ವಿಷ್ಣುವರ್ಧನ್ ಆಗಲಿ, ಅಂಬರೀಷ್ ಅಣ್ಣ ಆಗಲಿ, ಇವರಷ್ಟು ಕೊಟ್ಟಿರೋಷ್ಟು ಅಭಿಮಾನಿಗಳು ಇವನಿಗಿಲ್ಲ ಅಂತ ಕಾಣಿಸುತ್ತೆ. ಹೌದು, ಏನೋ ಬರ್ತಾರೆ ಸುಮಾರು 500-1,000 ಜನ ಬರ್ತಾರೆ. ಆದರೆ ಅಭಿಮಾನಿಗಳಿಗೆ ನಾವು ತೊಗೊಂಡ್ರೆ ಅಂಬರೀಷ್ ಅವ್ರಿಗೆ ತಗೊಳ್ಳಿ, ಡಾಕ್ಟರ್ ರಾಜ್ಕುಮಾರ್ ತಗೊಳ್ಳಿ, ವಿಷ್ಣುವರ್ಧನ್ ತಗೊಳ್ಳಿ, ಅವರಂಥ ಅಭಿಮಾನಿಗಳು ಬಹಳ ಒಳಸ್ತು ಸೌಮ್ಯವಾಗಿರುತ್ತೆ. ಆಮೇಲೆ ಈಗ ನಾವು ದರ್ಶನದ ನೋಡಿದ್ರೆ ಸ್ವಲ್ಪ ಕ್ರೂರಿಯಾಗಿರ್ತಾರೆ. ಅವ್ರಿಗೂ ಇವ್ರಿಗೂ ಇದೇ ಡಿಫ್ರೆನ್ಸು. ದರ್ಶನ್ ಅವ್ರಿಗೆ ಸ್ವಲ್ಪ ಕ್ರೂರಿಯಾಗಿರ್ತಾರೆ. ಬೇರೆ ಡಾಕ್ಟರ್ ರಾಜ್ಕುಮಾರ್ ಅವ್ರಿವ್ರಿಗೆ ನೋಡಿದ್ರೆ, ಯಾಕಂದರೆ ಡಾಕ್ಟರ್ ರಾಜ್ಕುಮಾರ್ಗೆ ನಾನು ಭಾಳ ಹತ್ತಿರದಿಂದ ನೋಡಿರೋನು. ಅವ್ರಿಗೆ ಇದರಿಂದ ಯಾರು ವೀರಪ್ಪನ ಕಡೆಯಿಂದ 20 ಕೋಟಿ ಕೊಟ್ಟಿದ್ದೆ, ನಾವು ಕರ್ಕೊಂಡು ಬಂದು ನಾವು ಭಾಳ ಇದರಲ್ಲೇ ಇದ್ದೆ, ನಾವು ಭಾಳ ಆತ್ಮೀಯತೆಯಿಂದೆ. ಆಗಾಗ ನಾನು ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ನಾನು ಭೇಟಿ ಆಗ್ತಾ ಇದ್ದೆ, ವಿಷ್ಣುವರ್ಧನ್ಗೂ ಸಹ. ಹೀಗಿರುವಾಗ ಅಭಿಮಾನಿಗಳಿಂದ ನಾವು ಇವನು ಮುಂದೆ ಬಹಳ ದೊಡ್ಡ ಮನುಷ್ಯ ಆಗ್ತಾನೆ ಅಂತ ಹೇಳಿದೆ ನಾವು. ಇದೆಲ್ಲ ಸುಳ್ಳು ಮೇಡಮ್. ಇದೆ ಯಾಕಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಬೇಕಾದರೆ ಅವರು MLA ಆಗ್ಬೋದಾಗಿತ್ತು, ಮಿನಿಸ್ಟರ್ ಆಗಬೇಕಾಗಿತ್ತು, ವಿಷ್ಣುವರ್ಧನ್ ಆಗ್ಬೋದಾಗಿತ್ತು. ಹೀಗೆಲ್ಲ ಆಗಲ್ಲ ಮೇಡಮ್, ಕಷ್ಟ.